ಆ್ಯಂಕರ್ ಅನುಶ್ರೀ. ಆ್ಯಂಕರ್ ಅನುಶ್ರೀ ಅಂತಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳೆ. ಕರ್ನಾಟಕದ ಮನೆಮಗಳು ಅಂತಲೇ ಕರೆಸಿಕೊಳ್ಳುವಂಥ ಆ್ಯಂಕರ್ ಅನುಶ್ರೀ ಜೀವನ ಕರ್ನಾಟಕದ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದರೆ ಆಕೆ ಬೆಳೆದು ಬಂದ ರೀತಿ ಇದೆಯಲ್ಲ, ಇದು ಮಾತ್ರ ನಿಜವಾಗ್ಲೂ ಆಶ್ಚರ್ಯ ಅನಿಸುತ್ತೆ. ಸಾಮಾನ್ಯವಾಗಿ ಯಾವಾಗಲೂ ಸಮಾಜದಲ್ಲಿ ಕಾಡುವಂಥ ಪ್ರಶ್ನೆ, ಒಬ್ಬಂಟಿ ಹುಡುಗಿ ಬೆಳಿಬೋದಾ, ಬೆಳೆಯೋದಕ್ಕೆ ಸಾಧ್ಯ ಆಗತ್ತಾ, ಇಷ್ಟರ ಮಟ್ಟಿಗೆ ಹೆಸರನ್ನು ಮಾಡೋದಕ್ಕೆ ಸಾಧ್ಯ ಆಗತ್ತಾ, ಈ ಸಮಾಜದಲ್ಲಿ ತೀರಾ ಕಷ್ಟ ಆಗಿಬಿಡುತ್ತೆ ಅಂತ ಕಾಣಿಸುತ್ತೆ ಅನ್ನೋದು. ಹೌದು, ಹೆಣ್ಣುಮಕ್ಕಳು ಬೆಳೀತಿದ್ದಾರೆ ಅಥವಾ ಎಲ್ಲೋ ಒಂದು ಕಡೆಯಲ್ಲಿ ಗುರುತಿಸ್ಕೊಳ್ತಿದ್ದಾರೆ ಅಥವಾ ಯಾವುದೋ ಒಂದು ಇಂಡಸ್ಟ್ರಿಯಲ್ಲಿ ಇದ್ದಾರೆ, ಒಳ್ಳೆ ಸಂಪಾದನೆ ಮಾಡ್ತಿದ್ದಾರೆ ಅಂದರೆ ಅವರ ಬಗ್ಗೆ ಸಾವಿರ ಜನ ಸಾವಿರ ರೀತಿಯಲ್ಲಿ ಮಾತನಾಡ್ತಾರೆ. ಆದರೆ ಅದ್ಯಾವುದನ್ನೂ ತಲೆ ಕೆಡಿಸಿಕೊಳ್ಳದೆ ತನಗೆ ಬಂದಂಥ ಎಲ್ಲ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಝೀರೋ ಆಗಿದ್ದಂಥ ಅನುಶ್ರೀ ಇವತ್ತು ಸೆಲೆಬ್ರಿಟಿಗಳ ಜೊತೆಗೆ ಕೂತು ಕಾಫಿ ಕುಡಿತಾರೆ ಅಂದರೆ ಅದು ಸಾಮಾನ್ಯ ಯಶಸ್ಸು ಅಂತ ಖಂಡಿತ ಭಾವಿಸ್ಬೇಡಿ. ಒಬ್ಬ ಹೆಣ್ಣು ಮಗಳು ಇಂಡಸ್ಟ್ರಿಯಲ್ಲಿ ಇಷ್ಟರ ಮಟ್ಟಿಗೆ ಹೆಸರು ಮಾಡೋದು ಅಷ್ಟು ಸುಲಭವೂ ಅಲ್ಲ. ಬಕೆಟ್ ಹಿಡಿಯುವವರು, ಮೋಸ ಮಾಡುವವರು, ಬಳಸಿಕೊಳ್ಳುವವರು, ಇದೆಲ್ಲದರ ನಡುವೆ ಇವತ್ತು ಬಹಳ ವರ್ಷಗಳಿಂದ ಟಾಪ್ ಒನ್ ಆ್ಯಂಕರ್ ಆಗಿ ಹೆಸರನ್ನು ಮಾಡಿದ್ದಾರೆ, ಸಾಧನೆಗಳನ್ನು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ ಅಂತ ಅಂದರೆ ನಿಜವಾಗಲೂ ಆಕೆ ಗ್ರೇಟ್ ಅಂತ ಅನಿಸದೇ ಇರುವುದಿಲ್ಲ. ಇಂಥ ಅನುಶ್ರೀ ಜೀವನದ ಬಗ್ಗೆ ಹೊಸದಾಗಿ ಹೇಳೋದಕ್ಕೆ ಏನೂ ಉಳಿದಿಲ್ಲ. ಆದರೆ ಆಕೆಯ ಈ ಯಶಸ್ಸಿಗೆ ಕಾರಣ ಒಬ್ಬ ಹುಡುಗ ಅನ್ನೋದು ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಯಾವತ್ತೂ ಎಲ್ಲಿಯೂ ಯಾವುದೇ ಮಾಧ್ಯಮಗಳ ಮುಂದೆ ಬಂದು ಆತ ಹೇಳಿಕೊಂಡೂ ಇಲ್ಲ, ಆಕೆ ಕೂಡ ಹೇಳಿಕೊಂಡಿಲ್ಲ. ಆದರೆ ಇವತ್ತಿಗೂ ಅನುಶ್ರೀ ಆತನಿಗೆ ನಾನು ಚಿರಋಣಿ ಅಂತ ಹೇಳ್ತಾರೆ. ಹಾಗಿದ್ದರೆ ಆ ಹುಡುಗ ಯಾರು? ಅನುಶ್ರೀಯೇ ಬೆನ್ನೆಲುಬಾಗಿ ನಿಂತು, ನೆರಳಿಗೆ ನೆರಳಾಗಿ ನಿಂತು ಮಾರ್ಗದರ್ಶನವನ್ನು ನೀಡ್ತಾ ಇರುವಂಥ ಆತ ಯಾರು, ಎಲ್ಲಿದ್ದಾನೆ, ಹೇಗಿದ್ದಾನೆ ಅನ್ನುವಂಥ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ಕೊಡ್ತೀವಿ. ಆದರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹೌದು, ಆ್ಯಂಕರ್ ಅನುಶ್ರೀ ತೀರಾ ಕಷ್ಟಪಟ್ಟು ಜೀವನವನ್ನು ಕಟ್ಕೊಳ್ತಾ ಇದ್ರು. ಸೊ ತುಂಬ ಇತ್ತೀಚೆಗೆ ಅವರ ತಂದೆ ಪ್ರತ್ಯಕ್ಷ ಆಗಿಬಿಟ್ಟಿದ್ರು, ನನ್ನನ್ನು ಬದುಕಿಸು, ಮಾನವೀಯತೆ ಇದ್ದರೆ ನನ್ನನ್ನು ಉಳಿಸು, ನನ್ನನ್ನು ನೋಡ್ಕೊ ಅಂತ. ಆದರೆ ಚಿಕ್ಕ ವಯಸ್ಸಿನಲ್ಲಿ ಆ ಚಿಕ್ಕ ಮಗುವನ್ನು ಬಿಟ್ಟು ಹೋಗಬೇಕಾದ್ರೆ ಆ ಮನುಷ್ಯನಿಗೆ ನನ್ನ ಮಗಳು ಚಿಕ್ಕವಳಿದ್ದಾಳೆ, ಹೆಣ್ಣು ಮಗಳು, ಬಿಟ್ಟು ಹೋಗಬಾರ್ದು, ಜೀವನ ಕಟ್ಕೊಡ್ಬೇಕು ಅನ್ನೋದು ಗೊತ್ತೇ ಆಗಲಿಲ್ಲ. ಕುಡಿತದ ಚಟಕ್ಕೆ ಒಳಗಾಗಿ ಹೋದವನು, ಮಗಳು ಈಗ ಸಕ್ಸಸ್ನಲ್ಲಿ ಇದ್ದಾಗ ಹಣ ಮಾಡ್ತಿದ್ದಾಳೆ, ಮನೆ ಇದೆ, ಕಾರ್ ಇದೆ, ಚೆನ್ನಾಗಿದ್ದಾಳೆ ಅನ್ನೋದು ಗೊತ್ತಾದ ಮೇಲೆ ವಾಪಸ್ ಬಂದು ಗೋಗರಿತಾ ಇದ್ದಾನೆ. ಆದರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಅನುಶ್ರೀ ತನ್ನದೇ ರೀತಿಯಾದಂಥ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ. ನಿಜವಾಗಲೂ ಒಬ್ಬ ತಂದೆ ಇಲ್ಲದ ಒಬ್ಬ ಮಗಳ ಪರಿಸ್ಥಿತಿ ಅಥವಾ ಹೆಣ್ಣು ಮಕ್ಕಳ ಪರಿಸ್ಥಿತಿ ಯಾವ ರೀತಿಯಾಗಿರುತ್ತೆ ಅನ್ನೋದು ಅನುಭವಿಸಿದ ಹೆಣ್ಣು ಮಕ್ಕಳಿಗೆ ಗೊತ್ತಿರುತ್ತೆ. ಸಾಮಾನ್ಯವಾಗಿ ಇವತ್ತು ನಾವು ಎಷ್ಟೇ ಅಭಿವೃದ್ಧಿ ಆಗಿದ್ರೂ, ಯಾವುದೇ ಕ್ಷೇತ್ರದಲ್ಲಿ ಇದ್ರೂ, ಯಾವುದೋ ಒಂದು ಸಂದರ್ಭದಲ್ಲಿ ಮನೆಯಲ್ಲಿ ಗಂಡು ಜೀವ ಇರಬೇಕಾಗಿತ್ತು, ಗಂಡು ದಿಕ್ಕು ಇರಬೇಕಾಗಿತ್ತು, ನಮ್ಮ ನೋವಿಗೆ ನಮ್ಮ ಕಷ್ಟಕ್ಕೆ ಹೆಗಲಾಗಿ ನಿಲ್ಲಬೇಕಾಗಿತ್ತು. ಅಟ್ಲೀಸ್ಟ್ ಬೇರೆಯವರು ನಮ್ಮ ಬಗ್ಗೆ ಮಾತನಾಡುವಾಗ, ಅಯ್ಯೋ ಅವ್ರ ತಂದೆ ಇದ್ದಾರೆ, ಅಣ್ಣ ಇದ್ದಾನೆ, ತಮ್ಮ ಇದ್ದಾನೆ, ಅವನ ಬಗ್ಗೆ ಮಾತಾಡುವಾಗ ಹುಷಾರಾಗಿರಬೇಕು ಅಂತ ಯೋಚನೆ ಮಾಡಲಿಕ್ಕಾದರೂ ಮನೆಯಲ್ಲಿ ಒಂದು ಗಂಡು ದಿಕ್ಕು ಇರಬೇಕು ಅಂತ ಹೇಳ್ತಾರೆ. ಆದರೆ ಆ್ಯಂಕರ್ ಅನುಶ್ರೀ ಆ ರೀತಿಯಾಗಲ್ಲ. ತಾನೇ ಒಬ್ಬ ಗಂಡು ಮಗಳಾಗಿ ಮನೆಯನ್ನು ಬೆಳೆಸಿದವಳು, ಮನೆಯಲ್ಲಿರುವಂಥ ತಾಯಿಯ ಸುಖವನ್ನು ಬಯಸಿದವಳು ಮತ್ತು ಒಂದು ಇಡೀ ಸಾಮ್ರಾಜ್ಯವನ್ನು ಅನುಶ್ರೀ ಅಂತ ಕಟ್ಟುಕೊಂಡವಳು. ಇಂಥ ಅನುಶ್ರೀಗೆ ಜೊತೆಯಾದವರು, ಕಷ್ಟಕ್ಕೆ ಹೆಗಲಾಗಿ ನಿಂತವರು ಬೇರೆ ಯಾರು ಅಲ್ಲ, ಅದು ಅನುಶ್ರೀಯ ಸಹೋದರ. ಹೌದು, ಅನುಶ್ರೀ ಸಹೋದರ ಅಭಿಜಿತ್ ಅಕ್ಕನಿಗಾಗಿ ಪ್ರಾಣವನ್ನು ಮುಡಿಪಾಗಿಟ್ಟಿದ್ದಾರೆ. ಚಿಕ್ಕ ವಯಸ್ಸಿನಿಂದಲೂ ಕೂಡ ಕಷ್ಟವನ್ನು ನೋಡ್ಕೊಂಡು ಬಂದಂಥ ಈ ಎರಡೂ ಮಕ್ಕಳು ಒಬ್ಬರಿಗೂ ಒಬ್ಬರಾಗಿ ನಿಂತಿದ್ರು. ಅನುಶ್ರೀ ಅತಿ ಚಿಕ್ಕ ವಯಸ್ಸಿಗೆ ಬೆಂಗಳೂರಿಗೆ ಬರ್ತಾರೆ. ಭಾಷೆ ಗೊತ್ತಿಲ್ಲದಿದ್ರೂ ಕೂಡ, ಕಷ್ಟ ಆದ್ರೂ ಕೂಡ, ಯಾಕಂದರೆ ಅವರ ಮಾತೃಭಾಷೆ ತುಳು ಆಗಿತ್ತು. ತುಳುವಿಗೂ ಕನ್ನಡದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ ಮತ್ತು ಆ ಮಂಗಳೂರು ಸ್ಲ್ಯಾಂಗೆ ಬೇರೆ ಇರುತ್ತೆ. ಆದರೂ ಕೂಡ ಯಾವುದೇ ರೀತಿಯಾದಂಥ ಸಮಸ್ಯೆಯನ್ನು ಮಾಡಿಕೊಳ್ಳದೆ ಇವತ್ತು ಇಷ್ಟರ ಮಟ್ಟಿಗೆ ಹೆಸರನ್ನು ಮಾಡೋದಕ್ಕೆ ಕಾರಣ ಅವರ ತಮ್ಮ. ಇದನ್ನು ಸ್ವತಃ ಅನುಶ್ರೀಯೇ ವೇದಿಕೆ ಮೇಲೆ ಹೇಳಿಕೊಂಡು ಕಣ್ಣೀರು ಹಾಕಿದ್ದಾರೆ. ಹೌದು, ನನ್ನ ತಮ್ಮ ಇಲ್ಲ ಅಂದಿದ್ರೆ ನಾನಿವತ್ತು ಇಷ್ಟರ ಮಟ್ಟಿಗೆ ಸಾಧನೆ ಮಾಡೋದಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ ಅಂತ ಹೇಳಿದ್ದಾರೆ. ಮತ್ತು ಅಕ್ಕನಿಗೋಸ್ಕರ ತಮ್ಮ ಕೂಡ ಜವಾಬ್ದಾರಿಗಳನ್ನು ಹೊತ್ತು ಆಕೆಗೆ ಕಾವಲಾಗಿ ನಿಂತಿದ್ದಾರೆ. ಹೌದು, ಅನುಶ್ರೀ ಊರು ಬಿಟ್ಟು ಬಂದಾಗ ಅನುಶ್ರೀ ತಮ್ಮ ಚಿಕ್ಕವರಾಗಿದ್ದರು. ಆದರೆ ಅಕ್ಕ
ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾಳೆ, ಹಣ ಸಂಪಾದಿಸ್ತಾ ಇದ್ದಾಳೆ, ಜೀವನ ಕಟ್ಕೊಳ್ಳೋದಕ್ಕೆ ಒದ್ದಾಡ್ತಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೇ ತನ್ನ ತಾಯಿಯನ್ನು ಕಣ್ಣುರೆಪ್ಪೆ ರೀತಿಯಲ್ಲಿ ನೋಡಿಕೊಂಡಿದ್ದಾರೆ. ಮನೆಯಲ್ಲಿ ಏನೇ ಸಮಸ್ಯೆ ಆಗದಂತೆ ನೋಡಿಕೊಂಡಿದ್ದಾರೆ, ತಾಯಿ ಜೊತೆಗೆ ಇದ್ದಾರೆ. ಹುಡುಗರು ಅಂತಂದರೆ ಎಂಜಾಯ್ಮೆಂಟು ಅದು ಇದು ಅಂತ ಇದ್ದೇ ಇರುತ್ತೆ, ಆದರೆ ಅನುಶ್ರೀ ತಮ್ಮ ಅದು ಯಾವುದನ್ನು ಮಾಡಿಲ್ಲ. ಅಕ್ಕ ಕಷ್ಟದಲ್ಲಿದ್ದಾಳೆ, ಅಕ್ಕ ನಮ್ಮನ್ನು ನೋಡ್ಕೊಳ್ತಿದ್ದಾಳೆ, ಅವಳಿಗೆ ಒಳ್ಳೆ ಹೆಸರು ತರಬೇಕು ಅಂತ ಮನೆಗೆ ಒಳ್ಳೆ ಮಗನಾಗಿ ಇದ್ದಿದ್ದಾರೆ. ಮತ್ತು ಅನುಶ್ರೀ ಮತ್ತು ಅನುಶ್ರೀ ತಾಯಿಯನ್ನು ಇಬ್ಬರನ್ನು ಕೂಡ ಎರಡು ಕಣ್ಣುಗಳಂತೆ ನೋಡ್ಕೊಳ್ತಿದ್ದಾರೆ. ಇವತ್ತು ಆ ಎರಡು ಹೆಣ್ಣು ಜೀವಕ್ಕೆ ಜೊತೆಯಾಗಿ ನಿಂತವರು ಅನುಶ್ರೀ ಸಹೋದರ ಅಭಿಜಿತ್. ಅಭಿಜಿತ್ ಕೂಡ ಒಳ್ಳೆ ಕೆಲಸದಲ್ಲೇ ಇದ್ದಾರೆ ಮತ್ತು ಅಕ್ಕ ಮತ್ತು ತಾಯಿಗೋಸ್ಕರ ಏನು ಮಾಡೋದಕ್ಕೂ ರೆಡಿ ಇದ್ದಾರೆ. ಅನುಶ್ರೀ ಇನ್ನೂ ಮದುವೆ ಆಗಿಲ್ಲ, ಅನುಶ್ರೀ ತಮ್ಮ ಕೂಡ ಮದುವೆ ಆಗಿಲ್ಲ. ಕಾರಣ ಅಕ್ಕನಿಗಾಗದೆ ತಮ್ಮ ಆಗಬಾರ್ದು ಅಂತ. ಇನ್ನು ಜೀವನ ಕರೆಕ್ಟಾಗಿ ಕಟ್ಕೊಳ್ಳದೆ ತಮ್ಮಗೊಂದು ಮನೆ, ತಮ್ಮನಿಗೊಂದು ಒಳ್ಳೆ ಜೀವನ ಕೊಡದೆ ನಾನು ಮದುವೆ ಆಗಬಾರ್ದು ಅಂತ ಅನುಶ್ರೀ. ನಿಜವಾಗ್ಲೂ ಈ ಅಕ್ಕ ತಮ್ಮ ಪ್ರತಿಯೊಬ್ಬ ಅಕ್ಕ ತಮ್ಮಂದಿರಿಗೂ ಮಾದರಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ.